ಶಿಕಾರಿಪುರ ತಾಲೂಕು ಮದಗ ಆರನಹಳ್ಳಿ ಗ್ರಾಮದಲ್ಲಿ ಓರಿ ಬೆದರಿಸುವ ಸ್ಪರ್ಧೆಗೆ ಅಡ್ಡಿಪಡಿಸಿದ ಪೊಲೀಸರ ಕ್ರಮ ಖಂಡಿಸಿ ಶನಿವಾರ ಶಿಕಾರಿಪುರ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು ಗ್ರಾಮಸ್ಥರೊಂದಿಗೆ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಅವರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಂಸದರು ಮಾತನಾಡಿ ಪೊಲೀಸರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಲಂಚದ ಆರೋಪ ಮಾಡಿ ಇಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆಯಿತು. ಈ ಉಪಯೋಗಿಸ್ಕೊಂಡು ಹೆದರಿಸುವಂಥದ್ದು ಅಲ್ಲಿ ಓದೋ ದುಡ್ಕೊಳ್ಳೋದು ನಡೀತಾ ಇದೆ. ಹಳ್ಳಿಗಳಿಗೂ ನಿಮ್ಮ ನಮ್ಮ ಹೆಸರು ಹೀಗೆ ಮಾಡ್ತೀನಿ ಈಗ ನಡೀತೀವಿ ಇವಾಗ ನಡೆದಿರೋ ಘಟನೆ ಬೆಳಿಗ್ಗೆ 9:00 ನಿಮ್ಮ ಪಿ ಡಿ ಓ ಇದ್ದಾನೆ, ನಿಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ, ನಿಮ್ಮ ತಹಸೀಲ್ದಾರ್ ಇದ್ದಾರೆ, ನಿಮ್ಮ ಪೊಲೀಸ್ ಇಲಾಖೆ ಇದೆ, ನಿಮ್ಮ ಇನ್ಫ್ಲೂಯೆನ್ಸ್ ಇದೆ. ಹಬ್ಬ ಆಗ್ತಿದೆ ಗೊತ್ತಾದ್ಮೇಲೆ ಅಲ್ಲಿರೋ ನಾಲ್ಕು ಜನ ಆ ತಂಡದವರಿಗೆ ಹಣ ಕಾನೂನು ಪ್ರಕಾರ ಹಿಂಗಿದೆ ಸಲಹೆ ಕೊಟ್ಟಿದ್ರೆ ಗುರುಮೂರ್ತಿಯವರು ಈ ತಾಲೂಕನ್ನ ಅಭಿವೃದ್ಧಿಯನ್ನ ಕಟ್ಟಂತ ಒಬ್ಬ ಹಿರಿಯರು ನಮ್ಮ ಮಲ್ನಾಡ ಅಭಿವೃದ್ಧಿ ಚೇರ್ಮನ್ ಅವರೇ ಫೋನ್ ಮಾಡ್ತಾರೆ. ಅವನು ಯಾವನ ಮದ ಬಂದ ನಿಮ್ ಪೊಲೀಸ್ ಫೋನ್ ತೊಡ ತಡಿ ಇಲ್ಲ, ನಿಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಅವರೇ ಫೋನ್ ಮಾಡ್ತಾರೆ. ರೈತ ಕುಟ್ಟ ಫೋನ್ ಅಲ್ವಾ ನಿಮ್ಗೆ? ನೀವು ರೈತರ ಮಕ್ಕಳು ತಾನೇ? ನಿಮ್ಮ ಅಪ್ಪ ಅಂದ್ರೆ ಕೂಡ ರೈತರ ಮಕ್ಕಳು ಆದ್ಮೇಲೆ ನಿಮ್ ಪೊಲೀಸ್ ಅಧಿಕಾರಿಗಳು ಆಗಿರೋದು? ಎಷ್ಟ್ ಕಡೆ ಹಟ್ಟಿ ಹಬ್ಬ ಮಾಡಿದ್ವಿ, ಲಂಚ ತಗೊಂಡಿದ್ರೆ ಮತ್ತೆ ಪಟ್ಟಿ ಇಲ್ವಾ? ಲಂಚ ಕೊಟ್ಟವ್ರಿಗೆ ಕ್ಲಿಯರ್ ಮಾಡ್ತೀರಿ ನೀವು? ರೈತರು ಕೂಡ ನೀವು ಬಿಟ್ಟಿಲ್ಲ. ನೀವು ಯಾವ್ಯಾವ ಊರಲ್ಲ ಅನ್ನೋದು ನಾನು ಒಳಗಡೆ ಹೇಳ್ತೀನಿ. ಎಲ್ಲೆಲ್ಲಿ ನೀವು ಹಣಬಡ್ಡಿ ದುಡ್ಡು ಇಸ್ಕೊಂಡಿದ್ದೀರಿ ಅಂತ ಹೇಳಿ ಕಾನೂನು ಪ್ರಕಾರ ನಿಮ್ಮ ಪೊಲೀಸ್ ಇಲಾಖೆ ರಕ್ಷಣೆ ಗೌರವವನ್ನು ಪಡ್ಕೊಂಡು ರಾಜಕಾರಣ ಮಾಡ್ತಿರಂತದ್ದು ನೀವು ಯಡಿಯೂರಪ್ಪನ ಮನೆ, ಶಾಸಕರ ಮನೆ ಇದು. ನಿಮ್ ರಾಘಣ್ಣ ಎಂಪಿ ಆಗಿ ಇಡೀ ಜಿಲ್ಲೆಯೊಳಗೆ ಅಧಿಕಾರಿಗಳಿಗೂ ಅಭಿವೃದ್ಧಿಗೂ ಸರ್ಕಾರಕ್ಕೂ ಕೋಆರ್ಡಿನೇಷನ್ ಮಾಡ್ಕೊಂಡು ನಿಮ್ ಇಲಾಖೆಗೆ ಇದೇ ನಿಮ್ ಪೊಲೀಸ್ ಕ್ವಾರ್ಟರ್ಸ್ ಗಳು. ನಮ್ ಹಿಂದಿನ ಹೋಮ್ ಮಿನಿಸ್ಟರ್ ಶಿಕಾರಿಪುರ ಕೊಡಲ್ಲ ಅಂತ ಹೇಳಿದ ಬ್ಯಾನರ್ ಕೈ ಹಿಡ್ಕೊಂಡು ಹಗಲು ರಾತ್ರಿ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. ಗೌರಿಂದ ಬದುಕೋರಿಗೆ ಒಂದು ಮೂರು ಕ್ವಾರ್ಟರ್ಸ್ ನಮ್ಗೆ ಮುಡಿಬೇಕಪ್ಪ ಅಂತೇಳಿ ನಿಮ್ ಕಟ್ಟಿ ನಾಳೆ ಇನ್ನೊಬ್ರು ಯಾರೋ ಹೋಮ್ ಮಿನಿಸ್ಟರ್ ಬಂದು ಉದ್ಘಾಟನೆ ಮಾಡ್ತಾ ಇದಾರೆ. ನಿಮ್ ಅನಿಸ್ಬೇಕಿತ್ತಲ್ಲ ಪಾಪ, ರೈತರ ಮಕ್ಕಳು ಒಂದು ಹಬ್ಬ ಮಾಡ್ತಾ ಇದಾರೆ. ನಮ್ ಗುರುಮೂರ್ತಿ ಬೆಳಿಗ್ಗೆ 9:00 ಫೋನ್ ಮಾಡಿದ್ರು ಹಬ್ಬ ಆಗೋದು ಆಗ್ತಾ ಇರುತ್ತೆ, 10:30 ಒಳಗೆ ಆ ಪ್ರೋಸೆಸ್ ಮಾಡ್ಕೊಂಡು ನಿಮ್ ಮುಗಿಸ್ಬೋದಿತ್ತಲ್ಲ. ಗುರುಮೂರ್ತಿ 9:00 ಫೋನ್ ಮಾಡಿದ್ರು, ಎಸ್ ಪಿ ಸಾಹೇಬ್ರು ಮಾತಾಡಿದ್ರು, ಮಧ್ಯಾಹ್ನ 1:30 ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ರೈತರ ಮೇಲೆ. ಕೆಲಸ ಮಾಡ್ತಾರೆ ಲಾಠಿ ಹಾಕಿಸಿದ್ರು.